ಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸಾಧನೆ ಹಾಗೂ ದೇಶದಲ್ಲಿ ಮತ್ತೆ ಎನ್ಡಿಎ ದಿಗ್ವಿಜಯ ಸಾಧಿಸಿದ್ದು, ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಹಾಗೂ ಯುವ ಮುಖಂಡ ದಯಾನಂದ್ ಅವರ ನೇತೃತ್ವದಲ್ಲಿ ಸಿಹಿ ವಿತರಿಸಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟವು 19 ಸ್ಥಾನ ಗಳಿಸಿ ಅದ್ಭುತವಾದ ಸಾಧನೆ ಮಾಡಿದೆ. ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಜಿ ಅವರು ಮೂರನೇ ಅವಧಿಗೆ ಅಧಿಕಾರ ಸ್ವೀಕರಿಸಲು ದೇಶದ ಜನತೆ ಜನಾದೇಶ ನೀಡಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು. ತಾಲೂಕು ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಜೋಕನಹಳ್ಳಿ ಪ್ರಕಾಶ್, ಭಾರತೀಪುರ ಪುಟ್ಟಣ್ಣ ಮುಖಂಡರಾದ ಕೈಗೋನಹಳ್ಳಿ ಕುಮಾರ್, ದಯಾನಂದ್, ಚಂದ್ರಕಲಾ, ರಮೇಶ್, ಅಪ್ಪಾಜಿ, ಬಿಗ್ ಬಾಸ್ ಮೋಹನ್, ಶಿಲ್ಪಾ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವದಲ್ಲಿ ಭಾಗವಹಿಸಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಕರ್ನಾಟಕ ನೋಡಿದಂತ ಒಂದು ಕ್ಷೇತ್ರ, ನಮ್ಮ ಮಂಡ್ಯ ಜಿಲ್ಲೆಯ ಕ್ಷೇತ್ರವನ್ನ ಎಲ್ಲ ಜನತೆ ಎಲ್ಲ ದೇಶ ನೋಡ್ತಾ ಇತ್ತು. ಆದ್ರೆ ಈ ದಿವಸ ನಮ್ಮ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಂದು ಅಂತರದಲ್ಲಿ ಗೆದ್ದಿರುವಂತ ಒಂದು ವ್ಯಕ್ತಿ ಅಂದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರು. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅಂತರ ಮತದಿಂದ ಗೆದ್ದಿದ್ದಾರೆ. ಅವರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಪರವಾಗಿ ಹಾಗೂ ನಮ್ಮ ತಾಲೂಕಿನ ನಮ್ಮ ಬಿಜೆಪಿ ಕಾರ್ಯಕರ್ತರ ಪರವಾಗಿ ನಮ್ಮೆಲ್ಲರ ಬರೋಗೆ ಅವರಿಗೆ ಮೊಟ್ಟ ಮೊದಲವರಿಗೆ ಶುಭಾಶಯವನ್ನು ಕೋರ್ತಾ, ಈ ದಿವಸ ಇನ್ನೇನು ಎರಡು ಮೂರು ದಿವಸದಲ್ಲೇ ಮೂರನೇ ಬಾರಿ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಿಯಾಗಲಿದ್ದಾರೆ. ದೇಶವನ್ನು ಒಂದು ಒಳ್ಳೆಯ ಆಡಳಿತ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿಯವರಿಗೆ ಹಾಗೂ ನಮ್ಮ ಕುಮಾರಸ್ವಾಮಿ ಅವರಿಗೆ ಅವರಿಗೆ ಶುಭಾಶಯವನ್ನು ಹೇಳ್ತಾ ನಮ್ಮ ಈ ಒಂದು ಮಂಡ್ಯದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಕೂಡ ನಾವು ತಿಳಿಸ್ತಾ ಇದ್ದೀವಿ. ಇಲ್ಲಿ ಮಂಡ್ಯದ ಅಧ್ಯಕ್ಷರು ಸಾರಂಗಿ ನಾಗಣ್ಣ. ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜನತಾದಳ ಮತ್ತು ನಮ್ಮ ಭಾಜಪ ಮೈತ್ರಿ ಪಕ್ಷದಿಂದ ಸ್ಪರ್ಧಿಸಿದಂಥ ನಮ್ಮ ಮಾಜಿ ಮುಖ್ಯಮಂತ್ರಿ ಶ್ರೀ ಕುಮಾರಣ್ಣನವರು ಯಾರೋ ಊಹಿಸದ ರೀತಿಯಲ್ಲಿ ಅತಿ ಅಂತರದಲ್ಲಿ 270,000 ಚಿಲ್ಲರೆ ಮತಗಳಿಂದ ಗೆದ್ದಿರುತ್ತಾರೆ. ಅವರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ನಾಯಕರಾದಂಥ ನಮ್ಮ ಮಾಜಿ ಮಂತ್ರಿಗಳು ಹಾಗೂ ಉಸ್ತುವಾರಿಗಳಾದಂಥ ಶ್ರೀ ನಾರಾಯಣಗೌಡರ ನೇತೃತ್ವದಲ್ಲಿ ಹಾಗೂ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ತಂದುಕೊಟ್ಟಿದ್ದೇವೆ. ಇವಾಗ ಈ ನಾವು ಮೈತ್ರಿ ಪಕ್ಷ ಅಂದರೆ ಇನ್ನೂ ನಮ್ಮ ಜನತಾದಳಗೆ ಅರ್ಥವಾಗಿಲ್ಲ. ಈಗಲಾದರೂ ಜನತಾದಳದವರು ನಮ್ಮ ಮತ್ತು ಭಾಜಪರ ಒಂದುಗೂಡಿಸಿಕೊಂಡು ಎರಡೂ ಪಕ್ಷದವರು ಸರಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಬಂದರೂ ಹೆದರುವ ಅಗತ್ಯವಿಲ್ಲ ಎಂದು ನಾನು ಎರಡೂ ಪಕ್ಷದವರಿಗೆ ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು 9 ತಾರೀಕು ಪದಗ್ರಹಣ ಮಾಡಲಿದ್ದಾರೆ. ಆಗ ಅಲ್ಲಿ ಹೋಗಿ ಪದಗ್ರಹಣ ವೀಕ್ಷಿಸುವಂಥವರು ತಮ್ಮ ಸ್ವಂತ ಖರ್ಚಿನಿಂದ ಹೋಗಿ ಪದಗ್ರಹಣ ವೀಕ್ಷಣೆ ಮಾಡಬೇಕೆಂದು ತಮ್ಮಲ್ಲಿ ಹಾಗೂ ಎಲ್ಲರಲ್ಲಿ ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ದುಡಿದಿದ್ದಾರೆ. ಆದ್ದರಿಂದ ನಮಗೆ ಊಟ ಆಗಿರುವಂತಹ ಎಲ್ಲ ಜನತೆಗೆ
ನಮ್ಮ ನಾಯಕರಾದ ಮಾಜಿ ಸಚಿವರಾದ ಡಾಕ್ಟರ್ ನಾಯಕಗೌಡರು ಸಾಹೇಬರು ಹೇಳ್ತಾ ಇದ್ದಂಗೆ ಗೆಲ್ಲುವ ಅಂತರ 2.5 ಲಕ್ಷದಿಂದ 3 ಲಕ್ಷದ ಅಂತರ ತನಕ ಗೆಲ್ತಾರೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಇವತ್ತು 2,79,998 ಮತಗಳ ಅಂತರದಿಂದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ವಿಜೃಂಭಣೆಯಿಂದ ಗೆದ್ದಿದ್ದಾರೆ. ಈ ಸಂಭ್ರಮವನ್ನು ನಾವು ಬಿಜೆಪಿ ಕಚೇರಿಯಿಂದ ಮಾನ್ಯ ಕೆಂಪಣ್ಣೆ ಮಂಡಲದ ಅಧ್ಯಕ್ಷರಾದ ನಾಗಣ್ಣ ಅವರು ಹಾಗೂ ಇತರ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಗೆಲುವಿನಿಂದ ನಮ್ಮ ದೇಶದಲ್ಲಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ಈ ದೇಶವನ್ನು ಸ್ವಚ್ಛ ಆಡಳಿತದಲ್ಲಿ ನಡೆಸಬೇಕಾಗಿ